ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈರುಳ್ಳಿ ಸಾಂಬಾರ್ ಹೇಗೆ ತಯಾರಿಸ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಸಾಂಬಾರ್ ತಯಾರಿಸಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ಸಾಂಬಾರ್ ತಯಾರಿಸೋದಕ್ಕೆ ತೊಗರಿ ಬೇಳೆ 3/4 ಕಪ್ಪಷ್ಟು, ಸಾಂಬಾರ್ ಈರುಳ್ಳಿ 1 ಬೌಲ್ಷ್ಟು. ಸಾಂಬಾರ್ ಈರುಳ್ಳಿ ಇಲ್ಲಾಂದ್ರೆ ನಾರ್ಮಲ್ ಈರುಳ್ಳಿನೇ ನೀವು ಸ್ವಲ್ಪ ದೊಡ್ಡ ಹೋಳಾಗ ಹಚ್ಕೊಂಡು ಉಪಯೋಗಿಸ್ಬೋದು. 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ತೆಂಗಿನ ತುರಿ, ಹುಣಸೆ ಹಣ್ಣು 1 ಚಿಕ್ಕ ನಿಂಬೆಹಣ್ಣಷ್ಟು, ಹುಳಿ ಪುಡಿ 3 ದೊಡ್ಡ ಚಮಚ, ರುಚಿಗೆ ತಕ್ಕಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ 3 ದೊಡ್ಡ ಚಮಚ, ತುಪ್ಪ 1 ದೊಡ್ಡ ಚಮಚ, ಸಾಸಿವೆ 1 ದೊಡ್ಡ ಚಮಚ, ಸ್ವಲ್ಪ ಅರಿಶಿಣ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿ ಮುರಿದಿಟ್ಕೊಂಡಿದ್ದೀನಿ. ಸಾಂಬಾರ್ ತಯಾರಿಸಕ್ಕೆ ಬೇಕಾಗುವಷ್ಟು ನೀರು. ಮೊದಲು ತೊಗರಿಬೇಳೆನ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು 2 ವಿಜಲ್ ಕೂಗುವಷ್ಟು ಬೇಯಿಸ್ಕೊಳ್ಳೋಣ. ಹಾಗೆ ಹುಣಸೆ ಹಣ್ಣಿಗೂ ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ನೆನೆಸಿ ಸ್ವಲ್ಪ ರಸ ತೆಗೆದಿಟ್ಕೊಂಡ್ಬಿಡೋಣ. ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ, ತುಂಬ ನೀರು ಹಾಕ್ಬೇಡಿ, ನೀರಾಗಿರಬಾರ್ದು ಮಿಕ್ಸಿ ಹಾಕೊಳ್ಳೋದ್ರಿಂದ, ಇಷ್ಟ ಆಗಿದ್ರೆ ಸಾಕು. ತೊಗರಿಬೇಳೆ ಬೆಂದಿದೆ ಚೆನ್ನಾಗಿ, ತಣ್ಣಕ್ಕಾಗಿದೆ, ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮೊದಲು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಹಾಕ್ಕೊಳ್ಳೋಣ, ಟೊಮೆಟೊ ಹಾಕ್ಕೊಳ್ಳೋಣ, ಹುಳಿ ಪುಡಿ ಹಾಕ್ಕೊಳ್ಳೋಣ, ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ ಮೊದಲು, ಆಮೇಲೆ ಬೇಳೆ ಹಾಕ್ಕೊಳ್ಳೋಣ. ಈಗ ಬೇಯಿಸ್ಕೊಂಡ್ರು ಅಂತ ತೊಗರಿ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಪೇಸ್ಟ್ ಆಗೋಂಗೆ ರುಬ್ಕೊಳ್ಳೋಣ, ಸ್ವಲ್ಪ ನೀರು ಹಾಕೋಬಹುದು. ನಾನಿಲ್ಲೊಂದು ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆ ಸ್ವಲ್ಪ ಚಟಪಟ ಆಗಲಿ, ಸಾಸಿವೆ ಚಟಪಟ ಅಂತ ಇದೆ. ಈರುಳ್ಳಿ ಹಾಕ್ಕೊಳ್ಳೋಣ, ಅರಿಶಿನ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕೋತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿಯೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿದಿದ್ದೀನಿ, ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಉಪ್ಪು ಹಾಕೋತಾ ಇದ್ದೀನಿ, ಬೆಲ್ಲ ಹಾಕೋತಾ ಇದ್ದೀನಿ, ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಸೋಣ ಇಷ್ಟನ್ನು. ಸ್ವಲ್ಪ ಗಟ್ಟಿ ಎನಿಸ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಮತ್ತೆ ಒಂದ್ಸಲ ಚೆನ್ನಾಗಿ ಕಲಸೋಣ, ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಒಂದು ಕುದಿ ಶುರು ಆಗಲಿ, ಕುದಿಯಕ್ಕೆ ಶುರು ಆಗಿದೆ. ಇವಾಗ ಹುಣಸೆಹಣ್ಣು ರಸ ಹಾಕ್ಕೊಳ್ಳೋಣ. ಮತ್ತೆ ಬಂದಿಯ ನೋಡ್ತಾ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹತ್ತತ್ತೆ. ಇವಾಗ ಇನ್ನೂ ಗಟ್ಟಿ ಅನಿಸ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನೊಂದು 2 ನಿಮಿಷ ಕುದಿಯಕ್ಕೆ ಬಿಡೋಣ. ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಬೆಲ್ಲ ಅಥವಾ ಹುಳಿ ಪುಡಿ ಬೇಕಾದ್ರೆ ಹಾಕೋಬಹುದು. ಕೊನೆಯದಾಗಿ ತುಪ್ಪ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಕಲಸೋಣ. ಬಿಸಿ ಬಿಸಿ ಸಾಂಬಾರ್ ಇಡ್ಲಿ ಜೊತೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸ್ಟೌ ಆಫ್ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಸಾಂಬಾರ್ ಹೇಗೆ ತಯಾರಿಸೋದು ಅಂತ. ಇದು ಸಾಂಬಾರ್ ವಿಶೇಷವಾಗಿ ಇಡ್ಲಿಗೆ ಉದ್ದಿನ ವಡೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ನಿಮ್ಮಲ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.